ಸಹಸ್ರನಾಮದ ನಾಮಗಳ ಸಾವಿರ ರೂಪಗಳ ಅನುಸಂಧಾನದ ಫಲ ಏನು, ಮಹತ್ವ ಏನು, ಮತ್ತು ಯಾರನ್ನ ಕುರಿತಾಗಿ ಇಷ್ಟೊತ್ತು ಸ್ತೋತ್ರ ಮಾಡಿದ್ದು, ಅವನ ಮಹಿಮೆಗಳನ್ನ ಈಗಾಗಲೇ ನಾಮಗಳು ಬಹಳಷ್ಟು ವಿಸ್ತಾರವಾಗಿ ಬಿಡಿಸಿ ಹೇಳಿದ್ರು. ಸಾಮಾನ್ಯವಾಗಿ ನಾಮ ಉಚ್ಚಾರಣೆ ಮಾಡುವ ಕಾಲಕ್ಕೆ ನಾಮದ ಲೆಕ್ಕಾಚಾರವೋ ಅಥವಾ ಮಾಡಿ ಆಯಿತು ಅಂತ ಅನ್ನೋದರ ಭಾವನೆಯಲ್ಲೋ ಇರುತ್ತೆ ಮನಸ್ಸು. ಆ ಪ್ರತಿ ಶಬ್ದಗಳ ಗುಣಗಳನ್ನ ನಾವು ಪ್ರತಿ ಹಂತದಲ್ಲೂ ತಿಳಿಯುವುದು ಅಸಾಧ್ಯವಾದೀತು ಅನ್ನುವ ದೃಷ್ಟಿಯಿಂದ ಅದರ ಕಡೆ ಗಮನ ಕೊಡಬೇಕು. ಆ ಪ್ರತಿ ಪದಗಳು ಕೂಡ ಗೌಣಗಳು, ಗೌಣ ಅಂತಂದ್ರೆ ಗುಣ ಸಂಬಂಧಿಯಾದ ನಾಮಗಳಾಗಿ ಭಗವದ್ ರೂಪಗಳನ್ನ ಪರಿಚಯಿಸುವಂಥವುಗಳು ಅನ್ನೋದನ್ನ ತಿಳಿಸುವ ದೃಷ್ಟಿಯಲ್ಲಿ ಅನೇಕ ಮಾತುಗಳು ಸುಮಾರು 22 ಪದ್ಯಗಳಲ್ಲಿ ಒಂದೆರಡು ಪದ್ಯ ಮಾತ್ರ ಫಲಸ್ತುತಿಯನ್ನು ಹೇಳುವಂಥದ್ದು. ಉಳಿದದ್ದೆಲ್ಲ ಭಗವಂತನ ಮಹಿಮೆಯನ್ನೇ ಹೇಳ್ತಾ ಇದೆ. ಸರ್ವಾಗಮಾನಾಮಾಚಾರ ಪ್ರಥಮಂ ಪರಿಕಲ್ಪಿತೆ ಆಚಾರ ಪ್ರಭವೋ ಧರ್ಮೋ ಧರ್ಮಸ್ಯ ಪ್ರಭುರಚ್ಯುತ. ಎಲ್ಲ ನಡೆ ನುಡಿಗಳೆಲ್ಲವೂ ಮೊದಲೇ ರೂಪುಗೊಳ್ಳುವುದು ಭಗವಂತನಲ್ಲಿ. ಈ ನಡೆಗಳೇ ಮುಂದೆ ಧರ್ಮಗಳಾಗಿ, ಈ ಜೀವನ ಶೈಲಿಯೇ ಎಲ್ಲರನ್ನ ಒಟ್ಟುಗೂಡಿಸುವ ಸಹಬಾಳ್ವೆಯನ್ನು, ಸಾಮರಸ್ಯವನ್ನು, ಸಮರಸವನ್ನು ಹುಟ್ಟಿಸುವಂತದ್ದಾದ್ರಿಂದಾಗಿ ಅಂತಹ ಸಮರಸಕ್ಕೆ ಕಾರಣನಾದವ ಭಗವಂತನೇ. ಧರ್ಮಸ್ಯ ಪ್ರಭುರಚ್ಯುತ. ಮತ್ತೆ ಈಗ ಆ ಸಾಮರಸ್ಯ ಕೆಟ್ಟ ಹಾಗೆ ಕಾಣುತ್ತೆ, ಭಾವನೆಗಳಿಗೆ ಬೆಲೆ ಇಲ್ಲ ಅಂತಾಗತ್ತೆ, ಏರಿಳಿತಗಳ ಅನುಭವಗಳು ನಮ್ಗೆ ಸಮಾಜದಲ್ಲಿ ಬಾಧಿಸತ್ತೆ, ಇದೆಲ್ಲ ಏನು? ಅವನ ಆಳ್ವಿಕೆಯಲ್ಲಿರ್ಬೇಕಾದ್ರೆ ಈ ಧರ್ಮಗಳ ಚ್ಯುತಿ ಅಥವಾ ವೈಪರೀತ್ಯ ವೈಷಮ್ಯಗಳ ಯಾಕೆ ಅನ್ನೋ ಒಂದು ಸಂದೇಹ ಬರುತ್ತೆ. ಎರಡೂ ಕಡೆಗಳಲ್ಲಿ ಅದರದ್ದೇ ಆದ ಕೆಲವು ಕಾರ್ಯ ವೈಖರಿಗಳಿರ್ತವೆ. ಧರ್ಮದ ಶ್ರದ್ಧೆ ಮಾಡಿ ಮಾಡಿ ಸ್ವಲ್ಪ ಕಮ್ಮಿ ಆದಾಗ ಅಥವಾ ಮಾಡಿ ಮಾಡಿ ಬರೀ ಯಾಂತ್ರಿಕವಾದಾಗ ಅಧರ್ಮದ ಪ್ರಭುತ್ವ ತನ್ನಿಂದ ತಾನೇ ಗಟ್ಟಿಯಾಗುತ್ತೆ, ಆವಾಗ ಧರ್ಮಕ್ಕೆ ಎಚ್ಚರ ಆಗುತ್ತೆ. ಆದರೆ ಅದು ತನ್ನ ಕೈಯಲ್ಲೇ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಪೂರ್ಣ ಅಸಮರ್ಥ ಅಂತ ಆದ ಸಂದರ್ಭದಲ್ಲಿ ಕೆಲವು ಕಡೆ ಧರ್ಮವು ರಕ್ಷತೆ ರಕ್ಷಿತ, ಧರ್ಮವೇ ಅವನನ್ನು ರಕ್ಷಿಸುತ್ತೆ. ಅದರ ಅಭಿಪ್ರಾಯ ಧರ್ಮ ಅಂದ್ರೆ ಒಂದು ಜಡವಾದ ಪದಾರ್ಥ ರಕ್ಷಿಸುತ್ತೆ ಅಂತ ಅರ್ಥ ಅಲ್ಲ. ಧರ್ಮ ನಿಯಾಮಕವಾದ ದೇವತೆಗಳೇ ಅದನ್ನ ರಕ್ಷಣೆ ಮಾಡುತ್ತಾರೆ. ಅವರು ಕೂಡ ಕೈಸೋತ ಪ್ರಸಂಗ ಬಂದಾಗ ಪ್ರಭುರಚ್ಯುತ, ಪ್ರಭುವಾಗಿ ಸಮರ್ಥನಾಗಿ ಭಗವಂತ ಮತ್ತೆ ಅವತಾರ ತಾಳ್ತಾನೆ, ಅಥವಾ ತಾನೇ ಒಂದು ವಿಶಿಷ್ಟವಾದ ಆವೇಶದೊಂದಿಗೆ ಶಕ್ತಿಯನ್ನ ತುಂಬಿ ಒಬ್ಬ ಸಂತರಲ್ಲಿ, ಒಬ್ಬ ಆಚಾರ್ಯ ಪುರುಷರಲ್ಲಿ, ಒಬ್ಬ ದಾಸ ಶ್ರೇಷ್ಠರಲ್ಲಿ, ಅಥವಾ ಈ ತರದ ಯಾವುದೋ ಒಂದು ಸಮಾಜದ ಅತ್ಯಂತ ಪ್ರಭಾವಿ ಮುಖದ ಮೂಲಕ ಸಮಾಜದ ತಿದ್ದುವಿಕೆ ಕಾರಣವಾಗುವ ಧರ್ಮದ ನೆಲೆಗೆ ಬೇಕಾದ ಬಲವನ್ನ ತುಂಬುವ ಕೆಲಸವನ್ನು ಮಾಡುತ್ತಾನೆ. ಮಾಡುವುದು ಮತ್ತೆ ಭಗವಂತನೇ. ಈ ಏರಿಳಿತ ಯಾಕಾಗತ್ತೆ ಅನ್ನೋದು ನಮ್ಮಲ್ಲಿ ಅದರ ಬಗ್ಗೆ ನಾವು ತೆಗೆದುಕೊಂಡ ಭಾವನೆ ಏನಿದೆ, ಅದರ ಬಗ್ಗೆ ನಾವು ಅರ್ಥ ಮಾಡಿಕೊಂಡ ಅದರ ವೈಶಿಷ್ಟ್ಯ ಅಥವಾ ವೈವಿಧ್ಯ, ಅದರ ವೈಲಕ್ಷಣ್ಯ ಅಥವಾ ಅದಕ್ಕಿರುವ ಸಾಮರ್ಥ್ಯ, ಇದನ್ನ ನಾವು ಎಷ್ಟು ಜಾಸ್ತಿ ಅರಿತುಕೊಳ್ಳುತ್ತೇವೆ ಅಷ್ಟು ಅದರಲ್ಲಿ ಶ್ರದ್ಧೆ ಉಳಿಯುತ್ತೆ. ಅದು ನಿಧಾನಕ್ಕೆ ಆಚರಣೆಯಲ್ಲಿ ಕೇವಲ ಆಚರಣೆಯಾಗಿ ಉಳಿದಾಗ ಅನೇಕ ತರದ ತಾರತಮ್ಯ ಯೋಚನೆಗಳು ಇಲ್ಲದಲ್ಲೆಲ್ಲ ಬರುತ್ತೆ. ಇದ್ದಲ್ಲಿ ತಾರತಮ್ಯ ಬೇಕು. ತಾರತಮ್ಯ ಅನ್ನುವ ಶಬ್ದಕ್ಕರ್ಥ ಕೇವಲ ದೊಡ್ಡದು ಚಿಕ್ಕದು ಅನ್ನುವ ಅಭಿಪ್ರಾಯ ಹೇಳಿದ್ದು ಹೊರತು ದೊಡ್ಡದನ್ನ ಚಿಕ್ಕದು ಮಾಡುವುದು, ಚಿಕ್ಕದನ್ನ ದೊಡ್ಡದು ಮಾಡುವುದು ಅಂತ ಅರ್ಥ ಅಲ್ಲ. ಅದು ಒಂದು ರೀತಿಯಲ್ಲಿ ಪಾರ್ಶಿಯಾಲಿಟಿ ಅಂತ ನಾವು ಹೇಳ್ತೇವಲ್ವಾ, ಆ ಶಬ್ದವನ್ನ ಬಳಸುವಾಗ ಧರ್ಮ ಅನ್ನುವುದು ತನ್ನ ಸ್ಥಾನವನ್ನ ಕಳ್ಕೊಳ್ತಾ ಹೋಗುತ್ತೆ. ಯಾವಾಗ ಪಕ್ಷಪಾತ ಅನ್ನೋದು ಶುರುವಾಗುತ್ತೋ ಆಗ ಧರ್ಮ ಮರೆಯಾಗುತ್ತೆ. ಆಚರಣೆ ಇತ್ಯಾದಿಗಳೆಲ್ಲವೂ ಪಕ್ಷಪಾತದಿಂದ ಉಂಟಾಗುವಂಥದ್ದಲ್ಲ. ಯಾವುದೇ ಪಕ್ಷ, ಅದು ಧರ್ಮದ ಹೆಸರಿನಲ್ಲಿ ಬಂದ ಅನೇಕ ಮತಗಳಿರಬಹುದು ಅಥವಾ ಭಾಷೆ ಇರಬಹುದು, ದೇಶ ಇರಬಹುದು, ಲಿಂಗ ಇರಬಹುದು, ಈ ಎಲ್ಲವನ್ನು ಮೀರಿದ ಸತ್ಯಕ್ಕೆ ತಲೆಬಾಗಿ ನಡೆಯುವಂತಹ ಚೌಕಟ್ಟನ್ನ ಧರ್ಮ ತನ್ನ
ಜೀವನ ಶೈಲಿಯಲ್ಲಿ ರೂಢಿಸಿಕೊಳ್ಳುವುದಕ್ಕೆ ಬೇಕಾದ ದಾರಿಯನ್ನು ತುಂಬಿಕೊಟ್ಟಿದೆ. ಅದನ್ನು ನಿರ್ಧರಿಸ್ತಾನೆ ಭಗವಂತ ಮತ್ತೆ ಮತ್ತೆ ತನ್ನ ಅವತಾರಗಳ ಕಾರ್ಯದ ಮೂಲಕ. ಋಷಯ ಪಿತರೋ ದೇವ ಮಹಾಭೂತಾನಿ ಧಾತವ ಜಂಗಮ ಜಂಗಮಂಚೇದಂ ಜಗನ್ನಾರಾಯಣೋದ್ಭವಂ. ಈ ಧರ್ಮದ ಪ್ರತಿಕೃತಿಗಳು ಯಾರು? ಋಷಯ, ಪಿತರ, ದೇವಾ, ಮಹಾಭೂತಾನಿ, ಧಾತವ, ಜಂಗಮ ಅಜಂಗಮಂ, ಜಂಗಮಾ ಜಂಗಮಂ, ಜಂಗಮ ಅಂದ್ರೆ ಚಲಿಸುವಂಥವುಗಳು, ಅಜಂಗಮ ಅಂದ್ರೆ ಚಲಿಸದೇ ಇರುವಂಥವುಗಳು. ಇದಂ ಜಗತ್, ಜಗತ್ ಅಂದ್ರೆ ಇಷ್ಟು, ಇದೆಲ್ಲ ಸೇರಿ ಜಗತ್ತು. ಇದು ನಾರಾಯಣೋದ್ಭವಂ, ಇದು ನಾರಾಯಣನಿಂದಲೇ ಉದ್ಭವವಾದದ್ದು. ಇದಿಷ್ಟು ಕೂಡ ಅವನ ಕ್ರಿಯೇಷನ್, ಅವನ ಕ್ರಿಯಾಶೀಲತೆಗೆ ಸಿದ್ಧಗೊಂಡಂತಹ ಪ್ರಪಂಚ. ಮತ್ತೆ ಕ್ರಿಯಾಶೀಲತೆ ಅಂತ ಬಂದಾಗ ಇಲ್ಲದೇ ಇದ್ದದ್ದನ್ನ ಹೊಸತ್ತನ್ನ ಸೃಷ್ಟಿ ಮಾಡುವುದು ಅಂತ ಅರ್ಥ ಅಲ್ಲ. ಅದಕ್ಕೆ ಉದ್ಭವ ಅನ್ನುವ ಶಬ್ದ ಹಾಕಿದ್ರು. ಉದ್ಭವ ಅಂದ್ರೆ ಅದು ಭೂ ಸತ್ತಾಯಾಮ್, ಇತ್ತು ಇದ್ದದ್ದು ಉತ್, ಉತ್ ಅಂದ್ರೆ ಎದ್ದು ಬಂತು. ಎಲ್ಲವೂ ಇದೆ ಜಗತ್ತಲ್ಲಿ, ಪಂಚಭೂತಗಳು ಇವೆ, ತನ್ಮಾತ್ರೆಗಳು ಇವೆ, ಇಂದ್ರಿಯಗಳು ಇವೆ, ಜೀವಿಗಳು ಇವೆ, ಜೀವದ ಈ ವೈವಿಧ್ಯಗಳು ಇವೆ, ಋಷಿ ದೇವತೆಗಳು ಪಿತೃಗಳು ಇನ್ನು ಅನೇಕ ಸಂಗತಿಗಳು. ಇದೆಲ್ಲವನ್ನೂ ಕೂಡ ಭಗವಂತ ಉದ್ಭವ ಮರಳಿ ಮತ್ತೆ ಕಾಣುವಂತೆ ಮಾಡುತ್ತಾನೆ, ಕಾರ್ಯ ಪ್ರವೃತ್ತಿಗೆ ತೊಡಗುವಂತೆ ಮಾಡುತ್ತಾನೆ. ಮಹಾಭೂತಾನಿ ಪಂಚಭೂತಗಳು, ಧಾತವ ಎರಡು ಅರ್ಥದಲ್ಲಿದೆ. ಒಂದು ಸಪ್ತ ಧಾತವ, ದೇಹದಲ್ಲಿರುವಂತಹ ರಕ್ತ, ಮಾಂಸ, ಮಜ್ಜ, ಮೂಳೆ, ಸ್ನಾಯುಗಳು ಇತ್ಯಾದಿಗಳೆಲ್ಲ, ಅದರ ಜೊತೆಗೆ ಧಾರಕ ಶಕ್ತಿಗಳೆಲ್ಲವೂ ಕೂಡ, ಯಾವುದೆಲ್ಲ ಧಾರಣೆ ಮಾಡ್ತಾವೋ, ಶೇಷ ಇರಬಹುದು, ಕೂರ್ಮ ಇರಬಹುದು, ವಾಯು ಇರಬಹುದು, ಉಳಿದಂತೆ ಧರ್ಮದ ಅಸ್ತಿತ್ವಕ್ಕೆ ಕಾರಣರಾದ ಅಥವಾ ಜಗತ್ತಿನ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ತೊಡಗಿಕೊಂಡಿರುವಂತಹ ಎಲ್ಲ ದೇವತಾ ಶಕ್ತಿಗಳನ್ನು ಸೇರಿಸಿ ಅದು ಜಗತ್. ಜಂಗಮ ಜಂಗಮಂಚೇತಂ, ಇಡೀ ಜಂಗಮ್ಯತೆ ಓಡಾಡುವಂಥವುಗಳು, ಅಜಂಗಮ ಓಡಾಡದಂಥವುಗಳು ಅಂದ್ರೆ ಸ್ಥಿರ ಸ್ಥಾವರಗಳು, ಈ ಎರಡೂ ಕೂಡ ಸೇರಿ ಜಗತ್ತಾಗಿದೆ. ಋಷಿಗಳು ತಮ್ಮ ತಪಸ್ಸಿನಿಂದ ಜ್ಞಾನದ ಮೂಲವನ್ನ ಮುಂದುವರಿಸ್ತಾ ಹೋಗ್ತಾರೆ. ಪಿತೃಗಳು ಪುಷ್ಟಿಯನ್ನು ಕೊಟ್ಟು ಪಾಲನೆ ಮಾಡಿ ಆ ಜ್ಞಾನವನ್ನ ಪಡೀಲಿಕ್ಕೆ ಬೇಕಾದ ವಾತಾವರಣವನ್ನ ನಿರ್ಮಾಣ ಮಾಡುತ್ತಾರೆ. ಆ ಜ್ಞಾನವನ್ನ ಪಡೆದ ಬಳಿಕ ಅದರ ಫಲವನ್ನು ಉಣಿಸುವುದಕ್ಕೋಸ್ಕರ ದೇವತೆಗಳು ಅವರ ಜೊತೆಗೆ ಹೊಂದಿಕೊಳ್ಳುತ್ತಾರೆ. ಅದರ ಫಲವಾಗಿ ಸಿಕ್ಕುವುದೇ ಮಹಾಭೂತಗಳು, ದೇವತೆಗಳ ವರದ ಬಲದಿಂದ ಸಿಗುವಂಥವುಗಳು, ಮತ್ತು ಧಾತುಗಳು, ದೇಹದ ಈ ಭಾಗಗಳು, ಸಪ್ತ ಧಾತುಗಳು ಅಂತ ನಾವೇನು ಹಿಂದೆ ನೋಡಿದೆವು, ರಕ್ತ ಮಾಂಸ ಇತ್ಯಾದಿ ದೇಹಕ್ಕೆ ಬೇಕಾದ ಭಾಗಗಳು. ಇದು ಆ ಸತ್ಕರ್ಮದ ಫಲವಾಗಿ ಒಳ್ಳೆಯ ಶರೀರವನ್ನು ಪಡೀತಾನೆ. ಎಂತೆಂತ ಶರೀರ ಅದು? ಜಂಗಮ ಮತ್ತು ಅಜಂಗಮ, ಇದಿಷ್ಟು ಸೇರಿ ಜಗತ್ತಾಗುತ್ತೆ. ಈ ಇಡೀ ಜಗತ್ತನ್ನ ಜಗನ್ನಾರಾಯಣೋದ್ಭವಂ, ಈ ಜಗತ್ತು ನಾರಾಯಣನಿಂದ ಮರಳಿ ಮತ್ತೆ ಮರೆಯಾಗಿದ್ದು ತೆರೆಯ ಮೇಲೆ ಬರುವಂತಾಗಿದ್ದು ಅವನಿಂದಲೇನೆ. ಯೋಗೋ ಜ್ಞಾನಂ ತಥಾ ಸಾಂಖ್ಯಂ ವಿದ್ಯಾ ಶಿಲ್ಪಾದಿ ಕರ್ಮ ಚ ವೇದಾ ಶಾಸ್ತ್ರಾಣಿ ವಿಜ್ಞಾನಂ ಏತತ್ ಸರ್ವಂ ಜನಾರ್ದನಾತ್. ಯೋಗ ಅಂದ್ರೆ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಇತ್ಯಾದಿ. ಎರಡನೇದು ಜ್ಞಾನಂ ಅನ್ನುವ ಶಬ್ದ ಬಂತು, ಅದು ತಿಳುವಳಿಕೆಯೂ ಆಯಿತು, ತಿಳುವಳಿಕೆಯ ದಾರಿಯೂ ಆಯಿತು. ಯೋಗ ಅಂದಾಗ ಅದು ಚಟುವಟಿಕೆಗೆ ತೊಡಗುವುದು, ಜ್ಞಾನ ಅಂದಾಗ ಚಟುವಟಿಕೆಗೆ ತೊಡಗ್ಲಿಕ್ಕೆ ಬೇಕಾದಂತಹ ಮೂಲಬಲ. ಯಾವುದ್ರಲ್ಲಿ ತೊಡಗಬೇಕು, ಹೇಗ್ ತೊಡಗಬೇಕು ಅಂತನ್ನುವ ಅರಿವು. ಇನ್ನು ಜ್ಞಾನ ಅಂದಾಗ ದೇವತೆಗಳ ನಡುವೆ ಇರುವ ಅಂತರ ಏನು, ನಾವು ದೇವತೆಗಳು ಯಾವ ರೀತಿಯ ಸಂಬಂಧದಲ್ಲಿ ಇರುವವರು, ದೇವತೆಗಳು ಕೆಲವೊಮ್ಮೆ ನಮ್ಮ ಸಂಬಂಧವನ್ನ ಯಾಕೆ ಬೆಳೆಸ್ತಾರೆ, ಅವರಿಗಿರುವ ಜವಾಬ್ದಾರಿಗಳೇನು, ಅವರು ಯಾವ ರೀತಿ ತಮ್ಮ ಮೇಲ್ಮಟ್ಟದ ಸ್ತರದ
ಹಿರಿಯರೊಂದಿಗೆ ವ್ಯವಹರಿಸುತ್ತಾರೆ, ಅವರಲ್ಲಿ ಅತ್ಯಂತ ಹಿರಿಯರು ಯಾರು ಅನ್ನುವ ಈ ಎಲ್ಲ ತಿಳುವಳಿಕೆ ಏನಿದೆ ಇದು ಜ್ಞಾನ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಅಂತ ಕೃಷ್ಣ ಈ ಜ್ಞಾನದ ಬಗ್ಗೆ ನಾನು ಏನನ್ನು ಹೇಳಿ ಹೊರಟಿದ್ದೇನೆ ಅನ್ನೋದನ್ನ ಗೀತೆಯಲ್ಲಿ ಸ್ಪಷ್ಟಪಡಿಸಿದ್ದಾನೆ. ಎರಡು ಮೂರು ಕಡೆ ಈ ಮಾತು ಬರುತ್ತೆ. ಇದಂ ವಕ್ಷ್ಯಾಮ್ಯ ಶೇಷತಃ, ಯಾವುದನ್ನ ತಿಳಿದ್ರೆ ಕ್ಷೇತ್ರಜ್ಞನ ಬಗ್ಗೆ, ಕ್ಷೇತ್ರಸ್ಥನಾದ ಜೀವನ ಬಗ್ಗೆ, ಈ ಕ್ಷೇತ್ರಸ್ಥ ಮತ್ತು ಕ್ಷೇತ್ರಜ್ಞರ ನಡುವೆ ಇರುವ ಈ ದೊಡ್ಡ ಪ್ರಪಂಚದಲ್ಲಿ ತುಂಬಿಕೊಂಡಿರುವ ನೂರಾರು ಬಗೆಯ ಜಡ ಮತ್ತು ಚೇತನಗಳ ಅದ್ಭುತವಾದ ಕೊಂಡಿಗಳ ಬಗ್ಗೆ ಏನು ತಿಳುವಳಿಕೆ ಇದೆಯೋ ಅದು ಜ್ಞಾನ. ಈ ಜ್ಞಾನದ ಪ್ರಸಾರ ಆಗುವುದಕ್ಕೆ ಕಾರಣವಾದದ್ದು ಜನಾರ್ದನಾತ್, ಏತತ್ ಸರ್ವಂ ಜನಾರ್ದನಾತ್. ಇನ್ನು ಯೋಗಜ್ಞಾನ ಅಂತ, ಯೋಗಜ್ಞಾನಂ ತಥಾ ಸಾಂಖ್ಯಂ ಅಂತ ಕೆಲವರು ಹೇಳ್ತಾರೆ. ಅದು ಸ್ಪಷ್ಟ, ಯೋಗೋ ಜ್ಞಾನಂ ಅನ್ನೋದು ಹೆಚ್ಚು ಸೌಖ್ಯ. ಭೂತ ತನ್ಮಾತ್ರೆಗಳು ಇಂದ್ರಿಯಗಳು ಅಂದ್ರೆ ಪ್ರಾಪಂಚಿಕ ಜ್ಞಾನ, ಇದು ಬೇಕು. ಜ್ಞಾನ ಅಂದಾಗ ಕೇವಲ ಅಂತರಂಗದ ಪ್ರಪಂಚ ಅಲ್ಲ, ಬಹಿರ್ಮುಖವಾದ ಪ್ರಪಂಚದ ಜ್ಞಾನವೂ ಬೇಕು. ಆತ್ಮತತ್ವ ಜ್ಞಾನ ಅನ್ನುವುದು ಸಾಂಖ್ಯ ಶಬ್ದದಿಂದ ಹೇಳಲ್ಪಟ್ಟಿದೆ. ಇಲ್ಲಿ ಜ್ಞಾನ ಅಂತ ಬಂದಾಗ ಲೋಕದಲ್ಲಿ ಕಾಣಬರುವ ನೂರಾರು ಬಗೆಯ ಅಭಿಮತಗಳಿಗೆ ಹೇಗೆ ಈ ಜಗತ್ತು ತೆರೆದುಕೊಂಡಿದೆ, ಎಷ್ಟೆಲ್ಲ ಶ್ರದ್ಧೆಗಳಿವೆ, ಎಷ್ಟೆಲ್ಲ ನಂಬಿಕೆಗಳಿವೆ, ಈ ಎಲ್ಲ ನಂಬಿಕೆಗಳ ಜೊತೆಗೇನೆ ಬದುಕು ಸಾಗುತ್ತೆ ಅನ್ನೋದು. ಆದ್ರಿಂದಾಗಿ ಆತ್ಮತತ್ವ ವಿಜ್ಞಾನ, ಆಮೇಲೆ ವಿದ್ಯಾ ಕಲಾ ಪ್ರಕಾರಕ್ಕೆ ಸಂಬಂಧಪಟ್ಟವುಗಳು, ಯಕ್ಷಗಾನ, ಭರತನಾಟ್ಯ, ಸಂಗೀತ, ಇನ್ನು ನೂರಾರು ತರದ ಲೋಕದ ವಿದ್ಯೆಗಳು ಅಂತ ಯಾವುದನ್ನೆಲ್ಲ ಹೇಳ್ತೇವು. ಚಕ್ಷುಷಿ ವಿದ್ಯೆ ಅಂತಿದೆ, ದೂರದಲ್ಲಿ ಇದ್ದದ್ದನ್ನ ಇಲ್ಲೇ ಕೂತ್ಕೊಂಡು ಕಾಣುವಂತಹ ಒಂದು ವಿಚಿತ್ರವಾದ ಒಳಗಣ್ಣಿನ ಥೆರಪಿ. ಅದರ ಜೊತೆಗೆ ಶಿಲ್ಪಾದಿ ಕರ್ಮ ಯಾವುದೆಲ್ಲ ಅಂತ ಅವರೇ ಬಿಡಿಸಿ ಹೇಳಿದ್ದು. ಶಿಲ್ಪಾದಿ ಕರ್ಮ, ಶಿಲ್ಪ ಅಂದ್ರೆ ಕೆತ್ತನೆಯ ಕೆಲಸ, ಮರದ್ದೋ ಕಲ್ಲಿನದ್ದೋ ಇನ್ ಯಾವ್ದ್ರಲ್ಲಿ ಕೆತ್ತುತ್ತೀವೋ ಅದೆಲ್ಲ, ಈ ಎಲ್ಲ ಕರ್ಮಗಳು ಸೇರಿ ವಿದ್ಯಾಹ ಅಂತ ಅನ್ನಿಸಿಕೊಳ್ಳುತ್ತವೆ. ಆಮೇಲೆ ವೇದಾಹ, ಶಾಸ್ತ್ರಾಣಿ, ಜ್ಞಾನವನ್ನ ತಿಳಿಯುವುದಕ್ಕೆ ಬೇಕಾದ ಮಾರ್ಗ ಶಾಸ್ತ್ರ. ಯಾವುದನ್ನ ತಿಳಿಲಿಕ್ಕೆ ಹೊರಟಿದ್ದೇವೋ ಅದು ವೇದ. ವೇದ ವೇದ ಮಾತ್ರ ಇರುವುದಿಲ್ಲ, ವೇದದ ಅಂಗಗಳಾಗಿ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಕಲ್ಪ, ಜ್ಯೋತಿಷ, ಛಂದಸ್ಸು ಇವೆಲ್ಲವೂ ಸೇರಿ ಷಡಂಗಗಳಿಂದ ಕೂಡಿದಂತಹ ವೇದಗಳು. ವೇದ ಶಾಸ್ತ್ರಾಣಿ ವಿಜ್ಞಾನಂ, ಇವೆಲ್ಲವೂ ಕೂಡ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾದವುಗಳು. ಅದರಿಂದಾಗಿ ವಿಜ್ಞಾನ, ವಿಜ್ಞಾನ ಅಂದ್ರೆ ವಿಶೇಷ ಜ್ಞಾನ, ನಮ್ಮ ನಮ್ಮ ಮಿತಿಗೆ ಅನುಗುಣವಾದ ವಿಶಿಷ್ಟವಾದ ಜ್ಞಾನ, ಅದು ವಿಜ್ಞಾನ. ವಿಜ್ಞಾನಂ ಏತತ್ ಸರ್ವಂ ಜನಾರ್ದನ, ನಮ್ಮ ನಮ್ಮ ಅರ್ಹತೆಗೆ ತಕ್ಕಂತೆ ತಿಳಿಯಪಡುವ ಏನೆಲ್ಲ ಅಪರೋಕ್ಷದ, ಅಂದ್ರೆ ಅಪರೋಕ್ಷ ಅಂದ್ರೆ ಏನು ದೊಡ್ಡ ಶಬ್ದ ಅಲ್ಲ, ಅಪರೋಕ್ಷ ಅಂದ್ರೆ ಅವನಿಗೆ ನೇರವಾಗಿ ಅರ್ಥ ಆಗುದು, ಪರೋಕ್ಷ ಅಲ್ಲದೆ ಇರುವುದು ಅಪರೋಕ್ಷ ಅಂದ್ರೆ ಪ್ರತ್ಯಕ್ಷ ಅಂತ ಅರ್ಥ. ಆ ಪ್ರತ್ಯಕ್ಷ ಜ್ಞಾನ ಏನಿದೆ ಅದು ಏತತ್ ಸರ್ವಂ ಜನಾರ್ದನ, ಇದೆಲ್ಲವೂ ಕೂಡ ನಾರಾಯಣನ ಕರುಣೆಯಿಂದ ಲೋಕದಲ್ಲಿ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಅರಿವಿನ ಅನೇಕ ಮುಖಗಳು, ಅದರಲ್ಲೂ ಸಂಖ್ಯಾ ಶಾಸ್ತ್ರದ ಮೂಲಕ ಏನೆಲ್ಲ ಆಟಗಳನ್ನ ನಾವು ಲೋಕದಲ್ಲಿ ಕಾಣುತ್ತೇವೆ, ಮತ್ತು ಶುದ್ಧ ಆತ್ಮತತ್ವ ವಿಜ್ಞಾನದ ಕುರಿತಾದ ತಿಳುವಳಿಕೆ ಏನಿದೆ, ಜೊತೆಗೆ ಶಿಲ್ಪಾದಿ ಕರ್ಮಗಳೆನಿಸಿದ ವಿದ್ಯೆಗಳು, ಶಿಲ್ಪಾದಿ ಕರ್ಮಚ, ಲೋಕದಲ್ಲಿ ನಾವು ನೋಡುವಂತಹ ಅನೇಕ ಸೌಕರ್ಯಗಳನ್ನು ನಾವು ಸಿದ್ಧಪಡಿಸುವುದಕ್ಕಾಗಿ ಪಡುವ ಏನೆಲ್ಲ ಅಭ್ಯಾಸಗಳಿವೆ, ಮಾಡುವ ಅಭ್ಯಾಸಗಳಿವೆ, ಈ ಎಲ್ಲ ಅಭ್ಯಾಸಗಳು ಕೂಡ ಅವನಿಂದಲೇ ಒದಗಿ ಬಂದದ್ದು. ಅದು ಶಿಲ್ಪ ಇರಬಹುದು ಅಥವಾ ಕೃಷಿ ಇರಬಹುದು, ನೂರಾರು ತರದ ಕರ್ಮಗಳಿವೆ. ಅದಕ್ಕೆ ಆದಿ ಶಬ್ದದಿಂದ ನೀವು ಯಾವುದೆಲ್ಲ ಲೋಕದಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಕರ್ಮ ಅಂತ ಕರೀತೀರೋ, ಮತ್ತು ಅದರಿಂದ
ಲೋಕದ ಸಂಪರ್ಕ ಮುಂದಿನ ಜನಾಂಗಕ್ಕೆ ಚೆನ್ನಾಗಿ ನಡೆಯುವುದು ಸಾಧ್ಯವೋ ಅದೆಲ್ಲವೂ ಕೂಡ ಕರ್ಮ. ಮುಖದ ತುಂಬಾ 350 ಕ್ಲಿಪ್ ಹಾಕೊಂಡೆ, ಗಿನ್ನಿಸ್ ದಾಖಲೆ ಬರದೆ, ಏನು ಅದು ಉಪಯುಕ್ತವಾದ ಕರ್ಮ ಏನಲ್ಲ, ಹಾಕೊಂಡೆ ಅಂತ ಹೇಳ್ಕೊಳ್ಲಿಕ್ಕೆ ಆಗುತ್ತಷ್ಟೆ. ನಿಜವಾಗಿ ಯಾವುದರಿಂದ ಮತ್ತಷ್ಟು ಉತ್ಪಾದಕವಾದಂತಹ ಕಾರ್ಯಗಳು ಅಥವಾ ಜ್ಞಾನೋತ್ಪಾದಕವಾದ ಅನುಭವಗಳು ಉಂಟಾಗುತ್ತೋ ಅದು ಕರ್ಮ ಅಂತ ಅನಿಸುತ್ತೆ. ಅಂತಹ ಎಲ್ಲ ಕರ್ಮಗಳನ್ನು ಏತತ್ಸರ್ವಂ ಜನಾರ್ದನ, ಇದೆಲ್ಲವನ್ನು ಜನಾರ್ದನಿಂದ ಉಂಟಾಗಿದೆ. ಅದಕ್ಕೆ ಆ ಶಬ್ದ ಜನಾರ್ದನ, ಜನರಿಗೆ ಯಾವುದೆಲ್ಲ ಅಗತ್ಯವಾದದ್ದು ಅದೆಲ್ಲವನ್ನು ಕೂಡ ನೀಡುವ ವಿಶಿಷ್ಟವಾದ ಕೊಡುಗೆ ಈತನ ಭಗವಂತನದ್ದ. ಅದರಿಂದಾಗಿ ಅವನ ನೆಪದಿಂದಲೇನೆ ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಹುಟ್ಟಿತು. ಸ್ಪಷ್ಟ ಬಿಡಿಸಿ ಹೇಳಿದ ಹಾಗಾಯ್ತು. ಈಗ ಸರ್ವಂ ಜನಾರ್ದನ, ಇಲ್ಲಿ ಹೇಳಿದ್ದು ಕೇವಲ ಇಲ್ಲಿ ಹೇಳಿದ್ದಷ್ಟೇ ಅಲ್ಲ, ಏನೆಲ್ಲ ಲೋಕದ ವಿಚಿತ್ರವಾದ ವಿದ್ಯಾ ಮುಖಗಳಿವೆ, ಕರ್ಮದ ಚಟುವಟಿಕೆಗಳ ಮುಖಗಳಿವೆ, ಇವೆಲ್ಲವೂ ಕೂಡ ಭಗವಂತನಿಂದಲೇನೆ ಮೊದಲು ಲೋಕಕ್ಕೆ ದಕ್ಕಿತು. ಇದು ಉಪನಿಷತ್ತಿನಲ್ಲಿ ಬಹಳ ಸೂಕ್ಷ್ಮವಾಗಿ ಅನೇಕ ಅಂಶಗಳನ್ನ ಹೇಳಿದ್ದನ್ನೇ ಇಲ್ಲಿ ಸಂಗ್ರಹಿಸಿ ಹೇಳಿದ್ದಾರೆ. ಮೊದಲೊಂದ್ಸರ್ತಿ ಇಡೀ ಜಗತ್ತಿನಲ್ಲಿ ಯಾವುದೇ ಕಾರ್ಯ ಆಗ್ಬೇಕಾದ್ರೆ ಅವನೊಮ್ಮೆ ಮಾಡಿ ತೋರಿಸ್ಬೇಕಂತ. ಅದಿಲ್ಲ ಅಂದ್ರೆ ಮುಂದಿನ ಅವರಿಗೆ ಅದು ಯಾಕೆ ಹಾಗೆ ಮಾಡ್ಬೇಕು, ಹಾಗೆ ಯಾಕೆ ಮಾಡ್ಬೇಕು ಅನ್ನೋದ್ರ ಇದು ಯಾವುದರ ಪರಿವೆಯೂ ಇಲ್ಲದೆ ಏನೂ ಮಾಡದೆ ಸುಮ್ಮನೆ ನಿಂತಿರುವ ಸಾಧ್ಯತೆಗಳಿರ್ತವೆ. ಒಳಗಿನಿಂದ ಚಟುವಟಿಕೆಗೆ ಬೇಕಾದ ಶಕ್ತಿ ಇದ್ರೂ ದಾರಿಯನ್ನ ಸರಿಯಾಗಿ ತೋರಿ ಏನ್ ಮಾಡ್ಬೇಕು ಅಂತ ಹೇಳದೆ ಹೋದ್ರೆ ಅದು ಇನ್ನೇನೋ ಅನಗತ್ಯವಾದ ಚಟುವಟಿಕೆಯಾಗಿ ಉಪಯುಕ್ತವಲ್ಲದ ಕಾರ್ಯಪ್ರವೃತ್ತಿಯಲ್ಲಿ ಮನಸ್ಸನ್ನು ತೊಡಗಿಸುತ್ತೆ. ಏನು ಮನಸ್ಸಿನಲ್ಲಿ ಚಟುವಟಿಕೆ ಬರಬೇಕೋ ಹುಟ್ಟಬೇಕೋ ಅದನ್ನ ಸರಿಯಾದ ರೀತಿಯಲ್ಲಿ ಮೊದಲೊಮ್ಮೆ ಪ್ರೇರೇಪಿಸಿ ಜೀವನ ದಾರಿಯಲ್ಲಿ ಸಾಗಿಸುವಂತವನು, ಅವನ ಕರ್ಮಕ್ಕನುಸಾರವಾಗಿ ನಡೆಸುವಂತವನು ಭಗವಂತ ಅನ್ನುವ ಸೂಕ್ಷ್ಮ ಅಂಶಗಳ ಚಿಂತನೆ ಉಪನಿಷತ್ತಿನಲ್ಲಿ ಬಂದದ್ದನ್ನ ಬಹಳ ಅಂಶಗಳನ್ನು ತನ್ನ ಉದರದಲ್ಲಿ ಇರಿಸಿಕೊಳ್ಳುವಂತೆ ಈ ಪದ್ಯ ನಿರೂಪಣೆಗೊಂಡಿದೆ. ಇನ್ನು ಮುಂದೆ ಭಗವಂತನ ಇನ್ನೊಂದೆರಡು ಮೂರು ಪದ್ಯಗಳನ್ನು ನಿರೂಪಣೆ ಮಾಡುತ್ತಾರೆ. ಬಹಳ ಪ್ರಸಿದ್ಧವಾದ ನಾಮ ಯಾವುದು ಮಹಾಭೂತ ಅನ್ನುವ ವಿಷಯದಲ್ಲಿ ಚರ್ಚೆ ಮಾಡುತ್ತೆ. ಮತ್ತೆ ಅದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಕಾಯಿನ ವಾಚಾ ಮನಸ್ಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು.